ರಾಹುಲ್ ದ್ರಾವಿಡ್ ರಣಜಿ ಉಪಾಂತ್ಯದ ಪಂದ್ಯದ ನಂತರ ಮಾಧ್ಯಮ ಮಿತ್ರರೊಂದಿಗೆ ಸ್ವಲ್ಪ ಜಾಲಿಯಾಗಿಯೇ ಮಾತನಾಡಿದ್ರು. ಇದಕ್ಕೆ ಕಾರಣ ಕರ್ನಾಟಕ ರಣಜಿ ಟ್ರೋಫಿ ಫೈನಲ್ಗೇರಿತು. ಇದೇ ಸಂದರ್ಭದಲ್ಲಿ ಬಿಸಿಸಿಐ ದಕ್ಷಿಣ ಆಫ್ರಿಕಾ ವಿರುದ್ಧ ಟೆಸ್ಟ್ ಸರಣಿ ಆಯೋಜಿಸಿದ್ರ ಕುರಿತು ಕೇಳಿದಾಗ ದ್ರಾವಿಡ್ ಮುಖದಲ್ಲಿ ಮಂದಹಾಸ. I think Test cricket is always very important. I'm very glad that I'm personally extremely very glad that the BCCI is looking to for us to play more Test cricket. And ಇನ್ನು ಬಿಸಿಸಿಐನ ಈ ಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ದ್ರಾವಿಡ್ ಭಾರತ ಏಕದಿನ ಪಂದ್ಯಗಳ ಜೊತೆ ಹೆಚ್ಚು ಹೆಚ್ಚು ಟೆಸ್ಟ್ಗಳನ್ನು ಆಡಬೇಕು, ಕನಿಷ್ಠವೆಂದರೂ ಒಂದು ವರ್ಷಕ್ಕೆ 10 ಟೆಸ್ಟ್ ಪಂದ್ಯಗಳನ್ನಾದರೂ ಆಡಿದರೆ ಒಳಿತು ಎಂದು ಅಭಿಪ್ರಾಯಪಟ್ಟರು. I think you'd like to play at least about 10 test matches a year, and I think it's nice to see that the BCCI is looking in that direction and looking to increase the number of test matches that we play. I think that's a really good sign. ಬಿಸಿಸಿಐನ ಈ ಕ್ರಮಕ್ಕೆ ಕೇವಲ ದ್ರಾವಿಡ್ ಮಾತ್ರವಲ್ಲ, ಟೀಂ ಇಂಡಿಯಾದ ಮಾಜಿ ಆಟಗಾರ ಸೈಯದ್ ಕಿರ್ಮಾನಿ ಸೇರಿದಂತೆ ಇತರ ಹಲವಾರು ಮಾಜಿ ಆಟಗಾರರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಟೆಸ್ಟ್ ಕ್ರಿಕೆಟ್ ಅನ್ನು ಜೀವಂತವಾಗಿರಿಸಲು ಇಂಥ ಕ್ರಮ ಅನಿವಾರ್ಯ ಎನ್ನುವುದು ಈ ಹಿರಿಯ ಆಟಗಾರರ ಅನಿಸಿಕೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾ ನಂಬರ್ ಒನ್ ಸ್ಥಾನದಲ್ಲಿದ್ದರೂ ಸಹ ಬಿಸಿಸಿಐ ಟೆಸ್ಟ್ ಕ್ರಿಕೆಟ್ನ ನಿರ್ಲಕ್ಷಿಸುತ್ತಿದೆ ಎನ್ನುವ ಮಾತು ಕೇಳಿಬರ್ತಿತ್ತು. ಇದರಿಂದ ಎಚ್ಚೆತ್ತುಕೊಂಡಿರುವ ಬಿಸಿಸಿಐ ಈಗ ದಕ್ಷಿಣ ಆಫ್ರಿಕಾದ ವಿರುದ್ಧ ಟೆಸ್ಟ್ ಸರಣಿ ಆಡಲು ಮುಂದಾಗಿದೆ. ಇದು ತಂಡದಲ್ಲಿನ ಹಿರಿಯ ಆಟಗಾರರು ಹಾಗೂ ಮಾಜಿ ಆಟಗಾರರಿಂದ ಪ್ರಶಂಸೆಗೊಳಗಾಗಿದೆ. ಕ್ಯಾಮ್ರಾ ಪರ್ಸನ್ ಮೂರ್ತಿ ಜೊತೆ ಗುರುಕುಸುಗಲ್, ಟಿವಿ 9 ಬೆಂಗಳೂರು.